ಭಾರತವನ್ನು ಜಂಬೋ ದ್ವೀಪೆ ಭರತ ಕಂಡೆ ಹೀಗೆಲ್ಲ ಹೇಳ್ತಕ್ಕಂಥದ್ದೆಲ್ಲಮ್ಮ ಪ್ರಾಚೀನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಾತು. ಆಸೇತು ಹಿಮಾಚಲ ಪರ್ಯಂತ ಕನ್ಯಾಕುಮಾರಿವರೆಗೂ ಇರತಕ್ಕಂಥ ಭಾರತವನ್ನು ನಾವು ಪ್ರಾಚೀನದಿಂದ ಕೂಡ ಒಂದು ಇಡೀ ಒಂದು ಅಖಂಡವಾಗಿ ನಾವು ಪ್ರಭಾವಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಪರಂಪರೆಯ ಒಂದು ಒಳ್ಳೆಯ ಲಕ್ಷಣ ಆಗಿದೆ. ಯಾಕಂದರೆ ಅಖಂಡತೆಯ ದೃಷ್ಟಿಯಿಂದ ಇಡೀ ಭಾರತವನ್ನು ಒಟ್ಟಾಗಿ ನೋಡ್ತಕ್ಕಂಥ ಪರಿಕಲ್ಪನೆ ಇದ್ರ ಮೂಲಕ ನಮಗೆ ಕಂಡು ಬರುತ್ತೆ. ಅದಕ್ಕೂ ವಿಶೇಷತಃ ನಮ್ಮ ಕರ್ನಾಟಕದಿಂದಲೂ ಕೂಡ ಸೇನ್ ವಂಶದವರು ಚಾಲುಕ್ಯರು ಸೋ ಕೂಡ ಉತ್ತರ ಭಾರತದಲ್ಲಿ ಹೋಗಿ ಆಳದಂಥ ಉದಾಹರಣೆಗಳು ಕೂಡ ಹೇಳೋದು ಚಾರಿತ್ರಿಕ ಹೇಳೋದು ಉಂಟು. ಆದರೆ ಇವೆಲ್ಲ ಕ್ರಿಸ್ತ ಶಕದ ನಂತರ ಬಂದಿರತಕ್ಕಂಥ ಸಂದರ್ಭಗಳು ಇವೆಲ್ಲ. ಆದರೆ ಕ್ರಿಸ್ತ ಪೂರ್ವದಲ್ಲೂ ಕೂಡ ಹೇಗೆ ಹೇಳ್ತೀವಿ ಅದನ್ನು ನಾವು ಐತಿಹ್ಯ ಅಂತ ಹೇಳ್ಕೊಳ್ಳಿ, ಪುರಾಣ ಅಂತ ಹೇಳ್ಕೊಳ್ಳಿ, ಅಥವಾ ಬೇರೆ ಕಥೆ ಅಂತ ಹೇಳ್ಕೊಳ್ಳಿ. ಅದು ಎರಡು ಅಂಶ ಆಗಿದೆ. ಪುರಾಣ ಅಂದ ತಕ್ಷಣ ಅದನ್ನು ಒಂದು ಕತೆ ಅದೇನೋ ಒಂದು ನಾವು ಕೆಲಸಕ್ಕೆ ಬರ್ತಿದ್ದು ಅನ್ನೋದಲ್ಲ. ಎರಡು ಅಂಶ ಗಮನಿಸ್ಬೇಕು. ಪುರಾತನಸ್ಯ ಕಲ್ಪಸ್ಯ ಪುರಾಣಾನಿ ವಿದುರ್ಬುಧಾ ಅಂದರೆ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ನಡೆದಂಥ ಘಟನೆಗಳೇ ಆಗಿವೆ. ಆ ಘಟನೆಯನ್ನು ಕಾವ್ಯಮಯವಾಗಿ ಹೇಳಿದಾಗ ಅದು ಸೃಜನಶೀಲಬೇಕು, ಅವ್ರು ಪಡ್ಕೊಳ್ತದೆ. ಅದು ಇನ್ನೊಂದು ಮಾತು ಜೊತೆಗಿದೆ, ಪುರಾಣವಿತ್ತೇವ ರಸಾದು ಸರ್ವಂ, ಈ ಮಾತು ಕೂಡ ಉಂಟು ನಮ್ಮಲ್ಲಿ. ಅಂದರೆ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಸಾಧು ಅಂತ ಆಗ್ತವೆ. ಯಾಕೆಂದರೆ ಕಾವ್ಯದಲ್ಲಿ ಹೇಳುವಾಗ ಕವಿ ತಾನು ತನ್ನ ಕಲ್ಪನೆಗಳನ್ನು ಸೇರ್ತಕ್ಕಂಥದ್ದು ಹೇಳೋ ಸಂದರ್ಭ ಇರ್ತದೆ. ಆದರೆ ಪುರಾಣ ಹೇಳಬೇಕಾದ ಕೂಡ ಒಂದು ಘಟನೆ ನಡೀಲ್ದೆ ಅದು ಹೇಳಕ್ಕೆ ಬರೋದಿಲ್ಲ. ಅದು ಅನುಭವದ ವೇದ್ಯದಲ್ಲಿ ಅದರ ಸೃಜನಶೀಲ ಮುಖ ಕೊಟ್ಟಾಗ ಒಂದು ರೀತಿಯಲ್ಲಿ ಇತಿಹಾಸದ ಸೃಜನಶೀಲ ಮುಖ ಪುರಾಣ ಅಂತಲೂ ಕೂಡ ಹೇಳಬೇಕಾಗುತ್ತೆ. ಯಾಕೆಂದರೆ ನಡೆದಂಥ ಘಟನೆ ಅದು ಕೂಡ ಹೇಳ್ತದೆ. ಆದರೆ ಕಾವ್ಯವಾಗಿ ಜನಕ್ಕೆ ತಲುಪಬೇಕಾದರೆ ಆ ರೀತಿ ಒಂದು ಕಾವ್ಯದ ಸ್ವರೂಪದಲ್ಲಿ ಸಾಹಿತ್ಯಿಕ ರೂಪದಲ್ಲಿ ಹೇಳ್ತಕ್ಕಂಥ ಪದ್ಧತಿ ಉಂಟು. ಈ ನಿಟ್ಟಿನಲ್ಲಿ ನಮಗೆ ವಿಶೇಷವಾಗಿ ಅಗಸ್ತ್ಯ ನಮಗೆ ವಿಶೇಷವಾಗಿ ಕಂಡು ಬರ್ತದೆ. ಯಾಕೆಂದರೆ ಅಗಸ್ತ್ಯನಿಗೂ ಕಾವೇರಿಗೂ ಕೂಡ ಸಂಬಂಧ ಕಲ್ಪಿಸಿದ್ದೀವಿ ನಾವು. ಕಾವೇರಿ ಕೊಡಗಿನಲ್ಲಿ ಇದ್ದಂಥ ಸಂದರ್ಭ 7.3 ಮಿಲಿಯನ್ ವರ್ಷಗಳ ಹಿಂದೆಯೇ ಹರಿತಾ ಇದ್ದಂಥ ಕಾವೇರಿ. ಆಗ ಆ ಕಾವೇರಿ ಅಂತ ಹೆಸರಾಕಿರಲಿಲ್ಲ, ಅಗಸ್ತ್ಯ ಬಂದ ಮೇಲೆ ಅದು ಬಂದಂಥ ರೂಪ ಅದು ಇರಲಿ. ಅಂದರೆ ಉತ್ತರ ಭಾರತದ ಸಮುದ್ರವಾಗಿತ್ತು ಅಂತ ಹೇಳ್ತಾರೆ. ಯಾವಾಗ 7.3 ಮಿಲಿಯನ್ ಇಯರ್ಸ್ ಬ್ಯಾಕ್ ಪಶ್ಚಿಮ ಘಟ್ಟಗಳ ಅಂದರೆ ವೆಸ್ಟರ್ನ್ ಗಾಟ್ಸ್ ಅದು ಎತ್ತರ ಜಾಸ್ತಿ ಆಯಿತು, ಆಗ ಹಿಮಾಲಯನ ಕೂಡ ಉದಿಸ್ತು ಅಂತ ಹೇಳ್ಕೊಳ್ತೀವಿ. ಆಗ ಕಾವೇರಿಗೆ ಕೊಡಗಲ್ಲಿ 3 ಕವಲಿತ್ತು, ಒಂದೇ ಕವಲಲ್ಲ, ಒಂದೇ ಹರಿವಿರಲಿಲ್ಲ, 3 ಕವಲಿತ್ತು. ಅದಕ್ಕೆ ಹೇಳ್ತಾಳೆ ಗಂಗೆ, ಹೇಳ್ತಾಳೆ ಗಂಗೆಗೆ ತ್ರಿಗುಣ ಇರತಕ್ಕಂಥ ಬ್ರಾಹ್ಮಣ ಇದು ಮಾಡಿ ಯಮುನೆ ಕೇಳ್ತಾಳೆ, ಅಮ್ಮ ಗಂಗೆಗೆ ಕೂದಲು ಒದ್ದೆ ಆಗಿರ್ತದೆ, ಅಮ್ಮ ನೀನು ಕೂದಲು ಒದ್ದೆ ಆಗಿದೆ ಎಲ್ಲಿಗೆ ಹೋಗಿದ್ದೆ ಅಂಥೇಳಿ. ಅವಳೇ ನೀರಿನ ಭಾಗಿರತೆ ಆದರೂ ಕೂಡ ಯಮುನೆ ಕೇಳಿದೆ ಅಂದರೆ ಪ್ರಸಾರಿಕೇಶನ್ ಆದಾಗ. ಆಗ ಅವಳು ಹೇಳ್ತಾಳೆ ನನಗಿಂತ ಹಿರಿಯಳಾದ ಕಾವೇರಿಯಲ್ಲಿ ಹೋಗಿ ಬಿಂದು ಬಂದೆ, ಪೇತಳಾದ ಕಾವೇರಿಯಲ್ಲಿ ಬಿಂದು ಬಂದೆ ಅಂತ ಹೇಳ್ತಾಳೆ. ಹೀಗೆ ಕಾವೇರಿಯನ್ನು ಗಂಗೆಯೂ ಕೂಡ ಮನಸ್ಸಿರ್ತಕ್ಕಂಥ ಕಥ ಪುರಾಣ ಬರ್ತಕ್ಕಂಥ ಕತೆ ಇಲ್ಲ. ಆನಂತರ ಅಗಸ್ತ್ಯ ಬರ್ತಕ್ಕಂಥ ಕಥೆಗಳು ಬರ್ತದೆ, ಆನಂತರ ಕಾವೇರಿಯಲ್ಲಿ ಮದುವೆ ಆಗ್ತಕ್ಕಂಥದ್ದು. ಅದೇ ದಲಿತ ಸಮಾಜದಲ್ಲಿ ಒಂಥರ ಇದೆ, ಶಿಷ್ಟ ಸಮಾಜದಲ್ಲಿ ಒಂಥರ ಕತೆ ಇದೆ. ಅಲ್ಲಿ ಕಾವೇರಿ ಮದುವೆ ಆಗ್ಬೇಕಂತ ಸಂದರ್ಭ ಕಾವೇರಿ ಷರತ್ತು ಹಾಕ್ತಾಳೆ, ನನ್ನನ್ನು ಮದುವೆ ಆದಮೇಲೆ ನೀ ಯಾರು ಕೂಡ ಮದುವೆ ಆಗಬಾರ್ದು, ಕಾವೇರ ಪುತ್ರಿ ಅವಳು. ಅದು ಕೂಡ ಐತಿಹಾಸಿಕ ಹೇಳ್ತಕ್ಕಂಥದ್ದು ಇನ್ನು ಸಂದರ್ಭ ಆಮೇಲೆ ಹೇಳ್ತೀನಿ. ಷರತ್ತು ಹಾಕಿದ್ರೆ ಅದಂತ ಒಪ್ಕೊಂಡಿರ್ತಾನೆ. ಆದರೆ ಕಾವೇರಿ ಜೊತೆಲಿ ಕನ್ನಿಕೆ ಮತ್ತು ಸುಜ್ಯೋತಿ ಅವ್ರ ಜೊತೆ ಬಂದು ಭಾಗವಹಿಸಿ ಸಂಗಮಾಗ್ತಾರೆ. ಅಗಸ್ತ್ಯ ಷರತ್ತಿನ ಕುರಿತು ಸುಜ್ಯೋತಿ ನೋಡೋಕೆ ಬರ್ತಾರೆ. ಅದು ಆಗ ಕಾವೇರಿಗೆ ತಿಳಿದು ಬಂದು ನೀನು ಷರತ್ ಗುರುದ ಹೇಳ್ಬಿಟ್ಟು ಕಮಂಡದಲ್ಲಿ ಬಚ್ಚಿಟ್ಟಿರ್ತಾರೆ ಅವಳನ್ನ, ಅದನ್ನು ಮುಕ್ಕಿ ಹರಿದು ನದಿಯಾಗಿ ಹರಿದು ಬಂದು ಲೋಕ ಕಲ್ಯಾಣಕ್ಕಾಗಿ ಬರ್ತಾಳೆ ಅಂತಕ್ಕಂಥ ಕತೆ. ಅದೇ ಕೆಂಬಟ್ಟಿ ದಲಿತ ಕೆಂಬಟ್ಟಿಗಳು ಅಂದ್ಬಿಟ್ಟು ಕೊಡಗಿನಲ್ಲಿ ಇದ್ದಾರೆ, ಪರಿಶಿಷ್ಟ ಜನಾಂಗಗಳು, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತೀವಿ, ಪರಿಶಿಷ್ಟ ಜಾತಿ ದಲಿತರು. ಅದಷ್ಟೇ ಮಟ್ಟಿಗೆ ತಮ್ಮ ನಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಜನ. ಅವರು ತಮ್ಮ ಕಥೆಯಲ್ಲಿ ಹೇಳ್ತಾರೆ ಅಗಸ್ತ್ಯ ಮತ್ತು ಕಶ್ಯಪರಿಗೆ ಕಾಂಪಿಟೇಷನ್ ಬಿಡ್ತಾರೆ. ಅಷ್ಟು ಸುಲಭವಾಗಿ ಅವ್ರು ಬಿಡೋಲ್ಲ, ಇವ್ರ ಥರ ನೇರವಾಗಿ ಬೇಡಕ್ಕೆ ಹೋಗೋದಿಲ್ಲ, ಕಾವೇರಿ ಪುತ್ರ ಇಲ್ಲ. ಆಗ ಬಿಟ್ಟಾಗ
ಅದೇನಾಗತ್ತೆ, ಅಗಸ್ತ್ಯ ಸ್ಪರ್ಧೆಯಲ್ಲಿ ಗೆಲ್ತಾನೆ, ಗೆದ್ದಾಗ ಮಾಡ್ತಕ್ಕಂಥ ಹೂ ಮದುವೆ ಅಂತ, ಅದು ಹೂ ಎತ್ತಿ ಅದೃಷ್ಟವನ್ನು ಇದು ಮಾಡ್ತಕ್ಕಂಥದ್ದು. ಸ್ಪರ್ಧೆ ಗೆದ್ದದ್ರಿಂದ ಆಗ ಕಾವೇರಿ ಅವಳು ಮದುವೆ ಆಗ್ತಕ್ಕಂಥ ಕತೆ ಈ ತಳ ಸಮುದಾಯದಲ್ಲಿ ಬರ್ತದೆ. ಇದು ಪೌರಾಣಿಕವಾಗಿ ಇರ್ತಕ್ಕಂಥ ಕಥೆಗಳು. ಹಾಗೆ ಐತಿಹಾಸಿಕವಾಗಿ ಯಾವ ರೀತಿ ಯೋಚನೆ ಮಾಡ್ತೀವಿ ಅಂತಂದರೆ, ಕ್ರಿಸ್ತಪೂರ್ವ 1075 ಕೇರಳದ ಗ್ರಂಥಗಳು ಹೇಳ್ತವೆ ಅದೆಲ್ಲ. ಹಾಗೆ ತಮಿಳುನಾಡಿನ ಗ್ರಂಥಗಳು ಕೂಡ ರಾಘವೇಂದ್ರ ಅಂತಕ್ಕಂಥವರು ವೆಲೀರ್ ವರಲಾರು ಅಂತಕ್ಕಂಥ ಪುಸ್ತಕ ಬರೆದಿದ್ದಾರೆ. ಕೆ ಬಮ್ಮನ್ ಅಂತಕ್ಕಂಥವರು 1942 ಅವರು ಬರೆದಂಥ ಕೃತಿ ಬಂದಿದೆ, ಕೇರಳ ಕಲ್ಚರ್ ಅಂತ. ಅದರಲ್ಲಿ ಘಟನೆ ಹೇಳ್ತಾರೆ, ಅಗಸ್ತ್ಯ 18 ವೆಲೀರ ಕುಟುಂಬಗಳನ್ನು ಗಂಗೆ ತಟದಿಂದ ಕರ್ಕೊಂಡು ಪಶ್ಚಿಮ ಘಟ್ಟಗಳ ಕಡೆ ಬಂದ. ಆದರೆ ಪಶ್ಚಿಮ ಘಟ್ಟಗಳ ಕಡೆಯಲ್ಲಿ ಯಾಕೆ ಬಂದರು ಅಂದರೆ, ಒಂದು ಕಾಲಕ್ಕೆ ಕರ್ನಾಟಕದಿಂದ ಸಿಂಧೂ ಸಂಸ್ಕೃತಿಗೆ ಚಿನ್ನ ಸರಬರಾಜು ಆಗ್ತಿತ್ತು. ಮತ್ತು ಬೆಲೂಚಿಸ್ತಾನದಲ್ಲಿ ಈ ಬ್ರಾಹ್ಮಿ ಭಾಷೆ ಅಂತಿತ್ತು, ಅದರಲ್ಲಿ ಗೋಂಡಿ ಮತ್ತು ಕನ್ನಡ ಶಬ್ದಗಳಿರ್ತಕ್ಕಂಥ ಭಾಷೆ ಅದಾಗಿತ್ತು ಸಿಂಧೂ ಸಂಸ್ಕೃತಿ ಕಾಲಕ್ಕೆ. ಅಂದಮೇಲೆ ಕರ್ನಾಟಕದ ಸಂದರ್ಭ ಸಿಂಧೂ ಸಂಸ್ಕೃತಿಗೆ ಇತ್ತು. ಅಲ್ಲಿ ಹರಪ್ಪ ಸಂಸ್ಕೃತಿ ಅಂತೀವಿ, ಮಂಜುದಾರ ಅಂತ ಹೇಳ್ತೀವಿ. ಹರಪ್ಪ ಅನ್ನೋದ್ರಲ್ಲೇ ಬಿಡಿಸಿ ನೋಡಿ, ಶಬ್ದ ಬಿಡಿಸಿ ನೋಡಿ, ಹರ ಪ್ಲಸ್ ಅಪ್ಪ, ಅಪ್ಪ ಕನ್ನಡ ಶುದ್ಧ ಕನ್ನಡ ಪದ. ಫಾದರ್ ಹೆರಾಸ್ ಅವರು ಕೂಡ ಸಿಂಧೂ ಸಂಸ್ಕೃತಿ ಇದರಲ್ಲಿ ಕನ್ನಡ ಶಬ್ದ ಕಂಡುಬರುತ್ತೆ ಅಂತ ಹೇಳ್ತಾರೆ. ಬ್ರಾಹ್ಮಿ ಭಾಷೆಯಲ್ಲಿ ಬಂದರೆ ಈಗಾಗಲೇ ಹೇಳಿದಾಗೆ ಕನ್ನಡ ಶಬ್ದ ಇರೋದು ಹೇಳ್ತೀವಿ ಅದೇ ಇರ್ತಾರೆ. ಹಾಗೆ ಇಲ್ಲದೆ ಕರ್ನಾಟಕದಿಂದ ಚಿನ್ನ ಸರಬರಾಗಬೇಕಾದ್ರೆ ಕನ್ನಡ ಸಂಪರ್ಕ ಇರಲೇಬೇಕು. ಹಾಗಾಗಿ ಹರಪ್ಪ ಅಲ್ಲಿರ್ತಕ್ಕಂಥ ಮುದ್ರಿಕೆ ಏನಿದೆ ಅದನ್ನು ಹರಪ್ಪ ಅಂತ ಕರಿತೀವಿ. ಹರಪ್ಪ ಅಂತ ಕರೆದಾಗ ಹರ ಪ್ರಸಪ್ಪ ಯೋಚನೆ ಮಾಡಿದಾಗ ಕನ್ನಡ ಶಬ್ದ ಒಂದು ಇರಲೇಬೇಕಲ್ಲ ಅಂದರೆ ಒಂದು ಸ್ಥಳನಾಮವನ್ನು ಶಿವಾಲಯವು ಕೊಟ್ಟ ಅನ್ನೋ ಅರ್ಥ. ಮತ್ತು ಮಾನಸರೋವರದ ಹಾಗೆ ಗಮನಿಸಿ, ಸರೋವರದ ಮಧ್ಯೆ ಪಂಚಮುಖಿ ಇರ್ತಕ್ಕಂಥ ಒಂದು ಸ್ವರೂಪ ಇದೆ, ಸುತ್ತ ಜಲಹರಿ ಇದೆ. ಅಂದರೆ ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ಶಿವಲಿಂಗದ ಪರಿಕಲ್ಪನೆ ಕೊಟ್ಟಿದ್ದು ಮಾನಸರೋವರ. ನಮ್ಮ ಶಿವಲಿಂಗವನ್ನು 3 ಭಾಗ ಮಾಡ್ತೀವಿ, ರುದ್ರ ಭಾಗ, ವಿಷ್ಣು ಭಾಗ ಮತ್ತು ಬ್ರಹ್ಮಭಾಗ. ಬ್ರಹ್ಮಭಾಗ ಕೆಳಗಡೆ ಇರ್ತಕ್ಕಂಥದ್ದು, ಅದು ಮೇಲುಗಡೆ ಪಾಡಿವಟ್ಟ ಅಂತಕ್ಕಂಥದ್ದೇ ವಿಷ್ಣು ಭಾಗ, ಆದರೆ ಮೇಲುಗಡೆ ಇರ್ತಕ್ಕಂಥ ರುದ್ರಭಾಗ. ಈ ರುದ್ರಭಾಗ ಮತ್ತು ಸುತ್ತ ಮಾನಸರೋವರ ನೋಡಿದರೆ ಸುತ್ತ ಜಲಹರಿ ಕಂಡು ಬರುತ್ತೆ, ಆ ಪಂಚಮುಖಿ ರುದ್ರಭಾಗ ಸುತ್ತ. ಅಂದಮೇಲೆ ಶಿವಲಿಂಗದ ಪರಿಕಲ್ಪನೆ ಬಂದಿದ್ದು ಅಲ್ಲಿಂದ. ಹೀಗಾಗಿ ಈ ನೆಲೆಯಲ್ಲಿ ನೋಡಿದಾಗ ಕನ್ನಡದ ಒಂದು ಕನ್ನಡದ ಪ್ರಭಾವ ಕೂಡ ಅಲ್ಲಿತ್ತು. ಅದರಿಂದ ಹರಪ್ಪ ಅಂತಕ್ಕಂಥ ಶಿವಲಿಂಗ ಒಂದು ಹೆಸರನ್ನು ಕೊಡ್ತಕ್ಕಂಥ ಸಂದರ್ಭಗಳು ಕೂಡ ಅಲ್ಲಿ ಆಗಿರ್ಬೋದು. ಇದಕ್ಕೆ ಪೂರಕವಾಗಿ ನಮ್ಮ ಯಳಂದೂರು ತಾಲೂಕಿನ ಹತ್ತಿರ ಬದ್ದೂರು ಗ್ರಾಮ ಅಂತಿದೆ. ಆ ಬದ್ದೂರು ಗ್ರಾಮದಲ್ಲಿ 1328 ಅಂತ ಕಾಣ್ತದೆ. ಅಲ್ಲಿ ಹೋಳಿ ಸಹಣಿಯ ಮಗನ ಹೆಸರು ಹರಪ್ಪ ಅಂತ. ಅಂದರೆ 5000 ವರ್ಷದ ಹಿಂದೆ ಇರ್ತಕ್ಕಂಥ ಒಂದು ಶಬ್ದ ಈ 14 ಶತಮಾನದವರೆಗೂ ಹೊರತು ಬಂದಿದೆಯಲ್ಲ, ಅದನ್ನು ಯೋಚನೆ ಮಾಡಬೇಕು ನಾವು. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಹಿಂದೆ ಬಂದಂಥ ಅನೇಕ ಸಂಗತಿಗಳು ಪರಂಪರೆಯಲ್ಲಿ ಜೀರಿಗೆ ಜೀರಿಗೆ ಬರ್ತಾ ಇರ್ತವೆ. ಈ ನಿಟ್ಟಿನಲ್ಲಿ ಗಮನಿಸುವಾಗ ಅಗಸ್ತ್ಯ ಆಗಲೇ ಹೇಳಿದ ಹಾಗೆ 18 ವೆಲೀರ್ ಕುಟುಂಬಗಳನ್ನು ಕರ್ಕೊಂಡು, ಜೊತೆಗೆ ಕುರುಬರ ಮೂಲ ಪುರುಷರಾದ ಅರುವಲಾರ್ ಬುಡಕಟ್ಟಿನವರನ್ನು ಕರ್ಕೊಂಡು ಪಶ್ಚಿಮ ಘಟ್ಟಗಳಿಗೆ ಬರ್ತಾರೆ ಅಂತಕ್ಕಂಥದ್ದು ಕೇರಳದ ಮಮ್ಮನ್ ತಮ್ಮ ಕಲ್ಚರ್ ಪುಸ್ತಕದಲ್ಲಿ ಅವ್ರು ಬರೀತಾರೆ. ಹಾಗೆಯೇ ಶ್ರೀಧರ ಮೇಲೆ ಅಂತಕ್ಕಂಥ ಅವರು ಕೂಡ ಕೇರಳದ ಸೋಷಿಯಲಾಜಿಕಲ್ ಮತ್ತು ಕಲ್ಚರಲ್ ಫೌಂಡೇಶನ್ಗೆ ಸಂಬಂಧಪಟ್ಟ ಹಾಗೆ ಪುಸ್ತಕದಲ್ಲೂ ಕೂಡ ಈ ಅಗಸ್ತ್ಯ ಕರ್ಕೊಂಡು ದಾಖಲೆ ಮಾಡ್ತಾರೆ. ಇದರ ಜೊತೆಗೆ ನಾನು ಮೊದಲು ಗಮನಿಸಿ, ಆಮೇಲೆ ತಮಿಳು ಗ್ರಂಥಗಳು ಕೂಡ ಗಮನಿಸಿದಾಗ, ರಾಘವಯ್ಯಂಗಾರ್ ಅವರು ವೆಲೀರ್ ವರಲಾರು ಇರತಕ್ಕಂಥ ಪುಸ್ತಕ ಬರೆದು ಅವರು ಕೃಷಿ ಸಂಬಂಧಪಟ್ಟದನ್ನೇ ಅವರು ದಾಖಲೆ ಮಾಡ್ತಾರೆ. ಜೊತೆಗೆ ಎಸ್ ಸ್ವಾಮಿನಾಥನ್ ಅವರು ಅರ್ಲಿ ಚೋಳಸ್ ಅಂತಕ್ಕಂಥ ಪುಸ್ತಕದಲ್ಲೂ ಕೂಡ ಹೀಗೆ ಅಗಸ್ತ್ಯ ಬಂದ ಕಥೆ ಹೀಗಿದೆ ಅಂತಕ್ಕಂಥ ಹೇಳ್ತಾರೆ. ಹೀಗೆ ಒಂದು ಪರಂಪರೆಯಲ್ಲಿ ಬಂದಂಥ ಈ ಕಥೆ ಐತಿಹಾಸಿಕವಾಗಿ ಹೇಗೆ ಮುಂದುವರಿಯಿತು ಅನ್ನೋದು ಕೂಡ ಯೋಚನೆ ಮಾಡಬೇಕು. ಅಗಸ್ತ್ಯ ಬಂದವನೇನು ಮಾಡಿದ, ಪಶ್ಚಿಮ ಘಟ್ಟಗಳಲ್ಲಿ ಈ 18 ವೆಲೆಯರ ಕುಟುಂಬಗಳು ಕೂಡ ರಾಜ್ಯ ಕಾಡು ಕಡಿದು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಹೀಗೆ ಸ್ಥಾಪನೆ ಮಾಡಿದ ಪ್ರತಿಯೊಬ್ಬರು ಕೂಡ ಒಂದು ರಾಜಕುಟುಂಬಗಳಾಗ್ಬಿಡ್ತಾರೆ. ಆಶ್ಚರ್ಯ ಅಂದರೆ ಅವರು ಬದಲು ಕೃಷಿನೂ ಕೂಡ ಯಾಲೇ ಹೋಗ್ಕೊಂಡು ಬೇರೆ ಕೆಲಸ ಮಾಡೋ ಸಿಕ್ಕಿದಾಗ ಅವರೇ ಕೆಲಸ ಮಾಡಬೇಕಲ್ಲ, ಹಾಳಾಗವನು ಅರ್ಥ ಆಗಬಲ್ಲ ಅಂತ ಅವರೇ ಕೃಷಿನೇ ತೊಡಗ್ತಾರೆ, ಕುಂಬಾರಿಕೆ ಮಾಡ್ತಾರೆ, ಎಲ್ಲ ಕಸಬುಗಳನ್ನ ಅವರೇ ಮಾಡ್ತಾರೆ. ಆದರೆ ಬೇರೆ ಕಡೆ ಹೋಗಿ ದುಡಿಯೋಕ್ಕೆ ಹೋಗೋದಿಲ್ಲ. ಆದರೆ ಒಕ್ಕಲುತನನೂ ಕೂಡ ಮೂಲಭೂತವಾಗಿ ಅವ್ರಿಗಿತ್ತು ಅಂತಕ್ಕಂಥದ್ದು ಯೋಚನೆ ಮಾಡೋಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಸೀತಾರು ಜ್ಞಾಪಕ ಬರುತ್ತೆ, ಹೇಳ್ತಾರೆ ಸೀತಾರು ಜ್ಞಾಪಕ ಹೇಗೆ ಅನ್ವಯವಾಗುತ್ತೆ ಅನ್ನೋದಿಲ್ಲ. ಆದರೆ ರಾಜರಾದ್ದರಿಂದ ಅವ್ರು ರಾಜ ಸಣ್ಣ ಪುಟ್ಟ ರಾಜವಂಶಗಳಾಗ್ಬಿಡ್ತಾರೆ.
ಈ ರಾಜವಂಶದ ಕನ್ಯೆಯರನ್ನು ಚೋಳ ಪಾಂಡ್ಯ ಮತ್ತು ಚೇರ ಅಂದರೆ ಕೇರಳದವರು ಪಾಂಡ ಮೊದಲೇ ರಾಜರಿಗೆ ಪಾಂಡ್ಯರು ಮತ್ತು ಚೋಳರು ಇವರು ಈ ರಾಜರುಗಳು ಆ ಕನ್ಯೆಯರನ್ನು ಮದುವೆ ಆಗ್ತಾರೆ ಅಂದರೆ ಕ್ಷತ್ರಿಯ ಕನ್ಯೆಯರನ್ನು ಅಂತ ತೋರಿಸ್ಕೊಂಡು ಇದಾಗ್ತಾರೆ ಕೇವಲ ಒಕ್ಕಲುತನ ಅಷ್ಟೇ ಅಲ್ಲ ಈ ಕ್ಷಾತ್ರಿತ್ವ ಕೂಡ ಅವ್ರಿಗಿದ್ದರು ಅನ್ನೋದ್ರಿಂದ ಅವ್ರ ಜೊತೆಗೆ ಅಷ್ಟೇ ಬಿಟ್ಟು ಶೂರರು ಆಗಿದ್ದರು ವೈದ್ಯರು ಶೂರರು ಕೂಡ ಆಗಿದ್ದರು ಅವರು ಈ ಸಂದರ್ಭದಲ್ಲಿ ಒಂದು ಸಾಧಾ ಊಹೆ ಅಂತಕ್ಕಂಥ ಊಹೆ ಅಂತ ಹೇಳ್ಕೊಳ್ಳಿ ಅಥವಾ ಒಂದು ಚಿಂತನೆ ಪರ್ಯಾಯ ಚಿಂತನೆ ಸೀತೆ ಜನಕ ಕೃಷಿ ಮಾಡುವಾಗ ಸಿಗ್ತದೆ ರಾಜ ಜನಕ ಒಬ್ಬ ರಾಜರಾಗಿ ಕೃಷಿ ಮಾಡ್ತಿದ್ದ ಅದರ ಅರ್ಥವೇನು ಅರಸರು ಕೂಡ ಕೃಷಿಗಾರಿಕೆ ಗೊತ್ತಿತ್ತು ಅಂದರೆ ಒಕ್ಕಲುತನ ಕೂಡ ಇತ್ತು ಸೀತೆ ಅಲ್ಲೇ ಯಾಕೆ ಸಿಗಬೇಕು ಯಾರು ಕೃಷಿ ಮಾಡ್ತಾರೆ ಜನಕ ಕೃಷಿ ಮಾಡ್ತಾರೆ ಗೊತ್ತಿತ್ತು ಅಂತ ಒಕ್ಕಲು ಮನೆತನದ ಒಬ್ಬ ತನ್ನಲ್ಲಿಗೆ ಸಿಕ್ಕಿದಂಥ ಹೆಣ್ಣು ಮಗಳು ಸೀತೆಯೆಲ್ಲ ಒಕ್ಕಲು ಭೂಮಿ ಅಂತ ಒಳಗಿಡ್ತಾರೆ ಅಂದರೆ ಅರ್ಥ ಏನಾಯಿತು ಸೀತೆಯಲ್ಲೂ ಕೂಡ ಕೃಷಿ ಕುಲದಲ್ಲಿ ಬಂದಿರತಕ್ಕಂಥ ಒಬ್ಬ ಮಾತೆ ಆಗಿರ್ಬೋದು ಜನಕ್ಕೆ ಅವಳು ಸಾಕ್ತಾರೆ ಮತ್ತು ರಾಮನಂಥ ಮಹಾವ್ಯಕ್ತಿತ್ವ ಮದುವೆ ಮಾಡ್ಕೊಳ್ತಾರೆ ಆದರೆ ವಾಲ್ಮೀಕಿ ಆಗಲಿ ಮತ್ತು ವ್ಯಾಸ ಆಗಲಿ ಆ ಪಾತ್ರಗಳಲ್ಲಿ ಆ ಮಟ್ಟಿಗೆ ದೈವತ್ವಕ್ಕೆ ಏರಿಸಿ ನಮ್ಮಲ್ಲಿ ದೈವಿಕ ಭಾವನೆ ಬರೋ ರೀತಿಯಲ್ಲಿ ಆ ಕಾವ್ಯಗಳನ್ನು ಚಿತ್ರಣೆ ಮಾಡೋದು ಹೀಗೆ ಹಾಗೆ ಈ ವೆಲ್ಲೂರು ಕೂಡ ರಾಜರಾಗಿದ್ದರೂ ಕೂಡ ಕೃಷಿ ಮಾಡಿ ಒಂದು ಸಣ್ಣ ಪುಟ್ಟ ರಾಜ್ಯಗಳನ್ನು ಯಾವಾಗ ಕಟ್ತಾರೆ ಅದಕ್ಕೆ ಅನುಗುಣವಾಗಿ ಚೋಳರು ಇವರು ಮೂರು ರಾಜವಂಶಗಳು ಕೂಡ ಆ ಕನ್ಯೆಗಳನ್ನು ಮದುವೆ ಆಗ್ತಾರೆ ಅಂದರೆ ಐತಿಹಾಸಿಕವಾಗಿ ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು ವೆಲ್ಲೂರು ಸಂಬಂಧಗಳು ತಮಿಳ್ನಾಡಲ್ಲಿ ಕಂಡು ಬರ್ತದೆ ನಮಗೆ ಅಂದರೆ ಅರ್ಥ ಏನಾಯಿತು ವೆಲ್ಲೂರು ಅಷ್ಟಕ್ಕೆ ಬರೀ ಕಥೆ ಅನ್ನೋದಾಗಿದ್ದರೆ ಚೋಳರು ಅವ್ರನ್ನ ಇದು ಮಾಡ್ಕೊಳ್ತಾರೆ ಆ ಚೋಳರು ಈ ವೆಲ್ಲೂರ ರಾಜಪುತ್ರರ ಕುಟುಂಬದವರನ್ನ ತಮ್ಮ ಮುಖ್ಯಾಧಿಕಾರಿಗಳನ್ನ ಮಾಡ್ಕೊಳ್ತಾರೆ ಅಲ್ಲಿ ನಾಡು ಅಂತ ಬರ್ತದೆ ಆ ಪ್ರದೇಶಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವರಿಗೆ ಬಿರುದುಗಳು ಕೂಡ ಕೊಡ್ತಾರೆ ಅಂದರೆ ಶಾಸನ ಇರತಕ್ಕಂಥದ್ದು ಅಂದರೆ ವೆಲ್ಲೂರನ್ನು ಹೇಗೆ ಬಳಸ್ಕೊಂಡ್ರು ಇರತಕ್ಕಂಥದ್ದು ಶಾಸ್ತ್ರೋಕ್ತವಾಗಿದೆ ಐತಿಹಾಸಿಕವಾಗಿದೆ ಅದು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ವಲ್ಲ ಹಾಗೆ ಅಗಸ್ತ್ಯನ ಕತೆ ಅಗಸ್ತ್ಯನ ಮೇಡಕಲ್ ಗುಡ್ಡ ನೀವು ಕೇಳಬೇಕು ಕೊಡಗಿನ ಹತ್ರ ಇರತಕ್ಕಂಥದ್ದು ಈಗ ವೈನಾಡು ಒಂದು ಕಾಲಕ್ಕೆ ಕುಡುಗು ಸೇರಿದಂಥದ್ದು ಅಲ್ಲಿ ಎಡಕಲ್ ಗುಡ್ಡದಲ್ಲಿ ಶಾಸನಗಳಿವೆ ಆ ಶಾಸನದಲ್ಲಿ ಏನಿದೆ ಕವೇರ ತಪುಮೇ ಅಂತ ಬರ್ತದೆ ಅಂದರೆ ಕವೇರ ತಪ ಮುನಿಯ ಒಂದು ತಪೋಕ್ಷೇತ್ರವಾಗಿತ್ತು ಅಲ್ಲಿ ಮಯೂರರ ವಿಷ್ಣು ಶರ್ಮ ಇರ್ತಕ್ಕಂಥ ಆಳ್ತಾ ಇರ್ತಕ್ಕಂಥ ಕದಂಬರು ಮೊದಲು ಆ ವೈನಾಡಿನ ಆಳ್ತಕ್ಕಂಥವ್ರು ಕೊಡಗಿನ ಆಳ್ತಕ್ಕಂಥ ಸಂದರ್ಭ ಅಲ್ಲಿ ಕವೇರ ತಪ್ಪು ಕವೇರಲ್ಲಿರೋ ಕವೇರ ಪುತ್ರಿ ಅಗಸ್ತ್ಯರ ಸಂದರ್ಭದಲ್ಲಿರಬೇಕು ಆದ್ದರಿಂದ ಅದು ಮಿರು ಜನಪದಲ್ಲಿ ಮಿರುಕಲ್ ಗವಿ ಗುಡ್ಡ ಅಂತಾರೆ ಅದನ್ನು ಎಡಕಲ್ ಗುಡ್ಡ ಅಂತ ಹೇಳ ಮಿರುಕಲ್ ಗವಿ ಆದರೆ ಬಹುಶಃ ಅಗಸ್ತ್ಯ ಇದು ಕವೇರ ತಪ್ಪು ಭೂಮಿ ಆದಂಥ ಮಿರುಕಲ್ ಗವಿಯಲ್ಲಿ ಸಂಪರ್ಕಕ್ಕೆ ಬಂದಿದ್ದರಿಂದ ಕಾವೇರಿಯಲ್ಲಿ ಮದುವೆ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಅಲ್ಲಿ ಬಂತು ಅಂಥ ಗವಿಗೆ ಶಾಸನೋಕ್ತವಾಗಿ ಬರಿಚಾರದವರು ಇರತಕ್ಕಂಥ ಇದೆಲ್ಲ ನಮ್ಮ ಕೇರಳದ ಕಥೆಗಳಲ್ಲಿ ಬರ್ತದೆ ಕೊಡಗಿನಲ್ಲಿ ಬರ್ತದೆ ಇದು ಶಾಸನೋಕ್ತವಾಗಿದೆ ಮುಂದಿನ ವಿಷಯ ಇನ್ನೊಂದು ಸರಿ ಮುಂದೆ ಹೇಳ್ತೀನಿ.